ನಾನು ಒಂದು ಅಂತಾರಾಷ್ಟ್ರೀಯ ವಸತಿ ಶಾಲೆಯ ಪ್ರಾಂಶುಪಾಲನಾಗಿದ್ದೆ ಅಲ್ಲಿಂದ ಬಿಟ್ಟು ಬೆಂಗಳೂರಿಗೆ ಬಂದೆ ಮೇಲಿಂದ ಮೇಲೆ ಆ ಶಾಲೆಗೆ ಹೋಗೋಕೆ ಆಗ್ತಿರಲಿಲ್ಲ ಅಲ್ಲಿ ಮಕ್ಕಳ ಬಗ್ಗೆ ನನಗೆ ತುಂಬ ಪ್ರೀತಿ ಅವರು ನಾನು ಅಷ್ಟೇ ಪ್ರೀತಿ ಮಾಡ್ತಾರೆ ಅಂತ ಗೊತ್ತಿತ್ತು ನನಗೆ ನಾನು ಆ ಶಾಲೆ ಬಿಟ್ಟು ಬಂದ ಮೇಲೆ ಒಂದು ಆರು ತಿಂಗಳ ಮೇಲೆ ಯಾರೊಬ್ಬರು ಅತಿಥಿಗಳು ಬಂದರು ಶಾಲೆ ನೋಡಬೇಕು ಅಂದರು ತುಂಬ ದೊಡ್ಡವರು ನಾನೇ ಕರ್ಕೊಂಡು ಹೋದೆ ಮಧ್ಯಾಹ್ನ ಸುಮಾರು ಒಂದು ಗಂಟೆಗೆ ಶಾಲೆ ಮುಟ್ಟಿದೆ ಯಾವುದೋ ಹುಡುಗ ನೋಡಿದೆ ನನ್ನ ಓಡ್ ನಮಸ್ಕಾರ ಮಾಡಿ ಏನು ಸಾರ್ ನೀವು ಶಾಲೆಗೆ ಬರೋದಿಲ್ಲಲ್ಲ ಸರ್ ತುಂಬ ನೆನಪಾಗುತ್ತೆ ಸರ್ ನಿಮ್ಮದು ಅಂದ ತಲೆ ಮೇಲೆ ಕೈ ಆಡಿಸಿ ಅವನಿಗೆ ಮಗು ನಿಂದು ನೆನಪಾಗತ್ತಪ್ಪ ಏನು ಮಾಡೋದು ಬೇರೆ ಕೆಲಸಕ್ಕೆ ಹೋಗಿದ್ದೀನಿ ನಾನು ಅಂತ ಹೇಳಿದೆ ಅಷ್ಟೊಳಗೆ ಸುದ್ದಿ ಹಬ್ಬಿಡ್ತು ಪ್ರಿನ್ಸ್ಪಾಲ್ ಸರ್ ಬಂದಾರೆ ಪ್ರಿನ್ಸಿಪಾಲ್ ಸರ್ ಬಂದಿದ್ದಾರೆ ಪ್ರಿನ್ಸ್ಪಾಲ್ ಸರ್ ಬಂದಿದ್ದಾರೆ ಅಂತ ಸುದ್ದಿ ನಾನು ಪ್ರಾಂಶುಪಾಲರ ಕೊಠಡಿ ಕರ್ಕೊಂಡು ಹೋದೆ ಅತಿಥಿಗಳನ್ನ ಅವರು ಕ್ಯಾಂಪಸ್ ತೋರಿಸ್ತೀನಿ ಬನ್ನಿ ಅಂತ ಕರ್ಕೊಂಡು ಹೋದರು ಅವರು ನಮ್ಮ ಜೊತೆಗೆ ಬಂದರು ಹೊಸ ಪ್ರಿನ್ಸಿಪಾಲ್ ನಮ್ಮ ಜೊತೆಗೆ ಬಂದರು ಬಿಸಿಲು ಚುರುಕಿತ್ತು ಅಂತೇನೋ ತಲೆ ಮೇಲೆ ಒಂದು ಕ್ಯಾಪ್ ಹಾಕ್ಕೊಂಡಿದ್ರು ಅವರು ಆವರಣದ ಸುತ್ತಾಡಿಕೊಂಡು ಮಕ್ಕಳು ಹಾಸ್ಟೆಲ್ ಹತ್ತಿರ ಬಂದ್ವಿ ನಾವು ಆಗಲೇ ಸುತ್ತ ಹತ್ಬಿಡ್ತು ಪ್ರಿನ್ಸಿಪಾಲ್ ಸರ್ ಬಂದಿದ್ದಾರೆ ಬಂದಿದೆ ಅಂತ ಮಕ್ಕಳೆಲ್ಲ ಸುತ್ತ ನೆರೆಕೊಂಬಿಟ್ರು ಒಬ್ಬೊಬ್ಬರು ಒಂದು ಪ್ರಶ್ನೆ ಕೇಳ್ತಾರೆ ನನಗೆ ಯಾಕೆ ಸರ್ ಸ್ಕೂಲಿಗೆ ಇಲ್ಲ ಸರ್ ನೀವು ನಮ್ಮ ಮೇಲೆ ಬೇಜಾರ ಸರ್ ಅಂತೆಲ್ಲ ಕೇಳ್ತಾಯಿದ್ರು ಇಲ್ಲಪ್ಪಾ ಬೇಜಾರಿಲ್ಲ ಅಂದರೆ ತುಂಬ ನೆನಪಾಗುತ್ತೆ ಸರ್ ನಿಮ್ಮ ಪಾಠ ಹೇಳಬೇಕು ಏನೋ ಹೇಳ್ತಾಯಿದ್ರು ಪ್ರೀತಿ ತೋರಿಸೋ ಲಕ್ಷಣ ಅದು ಆ ಹೊತ್ತಿಗೆ ನಾನು ನೋಡಿದೆ ಊಟದ ಮನೆಯಿಂದ ಹುಡುಗ ಮೆಟ್ಲು ಇಳಿದು ಕೆಳಗೆ ಇದ್ದ ದಪ್ಪದ ಹುಡುಗ ಎತ್ತರ ಅಲ್ಲಿಂದು ನೋಡಿದ ಇಷ್ಟೊಂದು ಜನ ಸೇರಿದ್ದಾರೆ ಅಂತ ಪಕ್ಕದವನು ಕೇಳಿದ್ದಂತೆ ಏನಾಗ್ತಾ ಇದೆ ಅಲ್ಲಿ ಇಷ್ಟೊಂದು ಜನ ಸೇರಿದ್ದಾರೆ ಅಂತ ಪ್ರಿನ್ಸಿಪಾಲ್ ಸರ್ ಬಂದಿದ್ದಾರೆ ಅಂತ ಯಾರು ಹೇಳಿದರು ಓಡಿ ಬಂದ ನೋಡಿ ಅವನೊಂದು ಬುಲ್ಡೋಸರ್ ಬಂದ ಹಾಗೆ ಬಂದರೆ ಜೋರಾಗಿ ಅವನು ಏನು ಮಾಡಿದ ಗೊತ್ತಾ ಇರೋದೇ ಹಾಗೆ ಅವನು ಸುತ್ತಲೂ ನಿಂತಿದ್ದಲ್ಲಿ ಹುಡುಗರು ಅವನು ಆ ಕಡೆ ಈ ಕಡೆ ತಳ್ಕೊಂಡು ಒಳಗೆ ಬಂದ ಸೀದಾ ನನ್ನ ಕಡೆ ಬಂದ ಆ ಕಡೆ ಈ ಕಡೆ ನೋಡಲಿಲ್ಲ ಕಾಲು ಮುಟ್ಟು ನಮಸ್ಕಾರ ಮಾಡ್ದೆ ಏನು ಸರ್ ಶಾಲೆಗೆ ಬರಲಲ್ಲ ಸರ್ ನೀವು ನೀವು ಇಲ್ಲ ಶಾಲೆ ತುಂಬ ಬೋರಾಗಿ ಹೋಗಿದ್ದೆ ಸರ್ ನೀವೇ ಪ್ರಿನ್ಸಿಪಾಲ್ ಬಂದ್ಬಿಡಿ ಸರ್ ವಾಪಸ್ಸು ಅಂತ ಒಂದೇ ಉಸರ್ನಲ್ಲಿ ಹೇಳಿಬಿಟ್ಟ ಹೇಳೋದನ್ನೇ ಹೇಳಿಬಿಟ್ಟ ಹೇಳಿಬಿಟ್ಟು ನನ್ನ ಪಕ್ಕದಲ್ಲಿ ನಿಂತಿದ್ರಲ್ಲ ಹೊಸ ಪ್ರಿನ್ಸಿಪಾಲ್ರು ಅವ್ರು ನೋಡಿದ ಮುಖ ಕೆಟ್ಟೋಗಿರ್ಬೇಕು ಅವ್ನಿಗೆ ಪಾಪ ಆ ಪ್ರಿನ್ಸಿಪಾಲ್ ಏನು ತಿಳ್ಕೊಂಡಾರು ನನ್ನ ಚಿಂತೆ ನೀವು ಬಂದುಬಿಡಿ ಅಂದ್ರೆ ಆ ಪ್ರಿನ್ಸಿಪಾಲ್ರಿಗೇನು ಕೆಲಸ ಆವಾಗ ಆದರೆ ಹುಡುಗನಿಗೆ ಯಾವ ತೊಂದರೆ ಆದಂಗೆ ಕಾಣಿಸ್ತಿಲ್ಲ ಅವನೇನು ಮಾಡಿದೆ ಗೊತ್ತಾ ಜೋರ ಕಿವಿಯನ್ನು ಕಿವಿ ತನಕ ಬಾಯಿ ಹಿಗ್ಗಿಸಿ ನಕ್ಕ ಜೋರ ನಕ್ಕ ತನ್ನ ಎರಡು ಕೈ ತುಂಬ ಅಗಲ ಮಾಡ್ದ ಹಿಂದೆ ಎರಡು ಕೈ ಮುಟ್ಟುವಷ್ಟು ಅಗಲ ಮಾಡ್ದ ಏನು ಹೇಳಿದೆ ಗೊತ್ತಾ ಸಾರ್ ನಮ್ಮ ಸ್ಕೂಲಿಗೆ ಭಾಳ ದೊಡ್ಡದಾಗಿಬಿಟ್ಟಿದೆ ಸರ್ ಇಬ್ಬರು ಪ್ರಿನ್ಸಿಪಾಲ್ ಬೇಕರು ನೀವು ಬಂದುಬಿಡಿ ಸರ್ ಅಂತ ಎಂಥ ಬುದ್ಧಿವಂತಿಕೆ ನೋಡಿ ಇದು ನಾವು ದೊಡ್ಡವ್ರು ಏನಾದರೂ ಆಗಿದ್ದರೆ ನಮ್ಮನ್ನೇ ಬೈಕೊಂಡು ಪಾಪ ಪ್ರಿನ್ಸಿಪಾಲ್ ಏನು ಅಂದ್ಕೊಂಬಿಟ್ರೋ ಮರುದಿವ್ ಸರ್ ಕೊಡೋ ಕ್ಷಮೆ ಇದ್ವಿ ಈ ಹುಡುಗನ ಸೃಜನಶೀಲತೆ ಆಗಿದೆ ನೋಡಿ ಒಂದೇ ಮಾತಿನೊಳಗೆ ಆ ನಗುವಿನೊಳಗೆ ಹೊಸ ಹಳೆ ಇಬ್ಬರೂ ಪ್ರಿನ್ಸಿಪಾಲ್ ಸಂತೋಷ ಪಡೋ ಹಾಗೆ ಯಾರಿಗೂ ಮುಜುಗರವಾಗಿ ನಡ್ಕೊಂಬಿಟ್ಟ ಇಂಥ ಅನೂಹ್ಯವಾದ ವಿಧಿಗಳಿಂದಾನೇ ಸೃಜನಶೀಲತೆ ಮೆರೆಯುವಂಥದ್ದು ಸ್ನೇಹಿತರೆ ನಾವು ಮಕ್ಕಳಿಗೆ ಸೃಜನಶೀಲತೆಯನ್ನು ಕಳಿಸ್ಕೊಡೋದು ಬೇಡ ಇರೋದನ್ನು ಹಾಳಾಗಲಾರ್ದಂಗೆ ಬಿಟ್ಟರೆ ಸಾಕು ಸೃಜನಶೀಲತೆ ಅಂದ್ರೇನು ಹೇಳಿ ಎಷ್ಟು ಹಾದಿಗಳಿದ್ದಾವೋ ಅದನ್ನು ದಾಟಿ ಮತ್ತೊಂದು ಹಾದಿ ಹುಡುಕುವಂಥ ಶಕ್ತಿ ಇದೆಯಲ್ಲ ಪ್ರತಿಯೊಂದು ಮನಸ್ಸಿಗೆ ಆಗಿದೆ ಅದನ್ನು ಕಟ್ಟಿ ಕಟ್ಟಿ ಹಾಕಿ ಕೂಡಿದಾಗ ಸೃಜನಶೀಲತೆ ಸತ್ತು ಹೋಗುತ್ತೆ ಬಿಚ್ಚಿಬಿಡಿ ಹತ್ತು ಕಡೆ ವಿಚಾರ ಮಾಡಲಿ ಮಕ್ಕಳು ತುಂಬ ಚೆನ್ನಾಗಿ ಬರ್ತಾರೆ ಸೃಜನಶೀಲತೆ ಬೆಳೆಸುವಂಥ ಅವಕಾಶ ನಮಗಿದೆ ಅನ್ನೋದನ್ನು ಮರಿಬಾರ್ದು